ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜನವರಿ ತಾರೀಕು ಗುರುವಾರ ಸದಮಾರ್ಕನು ಬರೆದ ಶುಭ ವಾಚನ ಆ ಕಾಲದಲ್ಲಿ ಕುಷ್ಠ ರೋಗಿಯೊಬ್ಬನು ಯೇಸುವಿನ ಬಳಿಗೆ ಬಂದು ಮೊಣಕಾಲೋರಿ ತಾವು ಮನಸ್ಸು ಮಾಡಿದ್ದಲ್ಲಿ ನನ್ನನ್ನು ಗುಣಮಾಡಬಲ್ಲಿರಿ ಎಂದು ದೈನ್ಯದಿಂದ ಬೇಡಿಕೊಂಡನು ಯೇಸುವಿನ ಮನ ಕರಗಿತು ಅವರು ಕೈಚಾಚಿ ಕುಷ್ಠ ರೋಗಿಯನ್ನು ಮುಟ್ಟಿ ಖಂಡಿತವಾಗಿಯೂ ನನಗೆ ಮನಸ್ಸಿದೆ ನಿಮಗೆ ಗುಣವಾಗಲಿ ಎಂದರು ತಕ್ಷಣ ಅವನ ಕುಷ್ಠವು ಮಾಯವಾಯಿತು ಅವನು ಗುಣ ಹೊಂದಿದನು ಯೇಸು ಅವನಿಗೆ ಎಚ್ಚರಿಕೆ ನೀನು ಗುಣ ಹೊಂದಿರುವುದನ್ನು ಯಾರಿಗೂ ಹೇಳಕೂಡದು ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ ಅನಂತರ ಮೋಶೆಯ ನಿಯಮದ ಪ್ರಕಾರ ಶುದ್ಧೀಕರಣದ ವಿಧಿಯನ್ನು ಅನುಸರಿಸು ಇದು ಜನರಿಗೆ ಸಾಕ್ಷಿಯಾಗಲಿ ಎಂದು ಎಚ್ಚರಿಸಿ ಅವನನ್ನು ಕೂಡಲೇ ಕಳುಹಿಸಿಕೊಟ್ಟರು ಆದರೆ ಅವನು ಹೋಗಿ ಈ ಸಮಾಚಾರವನ್ನು ಎಲ್ಲೆಲ್ಲಿಯೂ ಸಾರಿದನು ಈ ಕಾರಣ ಏಸು ಬಹಿರಂಗವಾಗಿ ಯಾವ ಪಟ್ಟಣಕ್ಕೂ ಹೋಗಲು ಆಗಲಿಲ್ಲ ಆದ್ದರಿಂದ ನಿರ್ಜನ ಪ್ರದೇಶದಲ್ಲಿ ಇರತೊಡಗಿದರು ಆದರೂ ಜನರು ಸೆಗಳಿಂದ ಅವರು ಇದ್ದ ಕಡೆ ಬರುತ್ತಲೇ ಇದ್ದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ಕುಷ್ಠರೋಗಿ ರೋಗಿ ಏನು ಬಹಿಷ್ಕರಿಸಲ್ಪಟ್ಟಿದ್ದ ಅದನ್ನೆಲ್ಲ ಮಾಡಿದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ತನಗೆ ಬೇಕೆಂದಿಸ ಬೇಕೆಂದದನ್ನು ಆತ ಮಾಡಿದ ಪ್ರಥಮವಾಗಿ ಕುಷ್ಠರೋಗಿ ರೋಗಿ ಸಮಾಜದ ಒಳಗೆ ಬರುತ್ತಾನೆ ಯೇಸುವಿನ ಮುಂದೆ ಮೊನಕಾಲೂತಿದಂತಹ ಶುಭ ಸಂದೇಶ ಹೇಳುತ್ತದೆ ಇದೊಂದು ಬಹಿಷ್ಕೃತ ಕೃತ್ಯ ಅಂತ ಹೇಳ್ಬೋದು ಕುಷ್ಠರೋಗಿಯನ್ನು ಸಮಾಜದಿಂದ ಹೊರಗೆ ಇರಿಸಲಾಗುತ್ತಿತ್ತು ಆದರೆ ಈ ಕುಷ್ಠರೋಗಿ ಸಮಾಜದ ಒಳಗೆ ಏಸುವಿನ ಮುಂದೆ ಬರುತ್ತಾನೆ ಅದು ಕೂಡ ಮನಕಾಲುರಿ ಏಸುವಿನಲ್ಲಿ ಕೇಳುತ್ತಾನೆ ತಾವು ಮನಸ್ಸು ಮಾಡಿದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ ಕುಷ್ಠರೋಗಿಯನ್ನು ಗುಣ ಮಾಡುವ ಅಧಿಕಾರ ಯಾರಿಗೂ ಇರಲಿಲ್ಲ ಗುಣ ಮಾಡುವ ಸೌಲಭ್ಯಗಳು ಇರಲಿಲ್ಲ ಆದರೆ ಈತನದೊ ಲೆಕ್ಕಾಚಾರ ತಾವು ಮನಸ್ಸು ಮಾಡಿದ್ರೆ ನಾನು ಗುಣ ಆಗ್ತೇನೆ ಅಂತ ಕುಷ್ಠವನ್ನು ಕೇವಲ ಒಂದು ಚರ್ಮದ ರೋಗ ಅಂತ ಪರಿಗಣಿಸಲಿಲ್ಲ ಬದಲಾಗಿ ಪಾಪಕ್ಕೆ ಸಿಕ್ಕ ಫಲ ಅಂತ ಅದನ್ನು ಪರಿಗಣಿಸಲಾಗಿತ್ತು ಅಂತ ಮನಸ್ಸಿನಲ್ಲಿ ಅಂಥ ಒಂದು ಪ್ರಪಂಚ ಈ ಸ್ಟಿಗ್ಮಾ ಅಂತ ಹೇಳ್ತೇವೆ ಸಮಾಜದ ಪಿಡುಗು ಕುಷ್ಠ ರೋಗವಾಗಿತ್ತು ಅಂತ ವ್ಯಕ್ತಿ ಏಸುವಿನ ಮುಂದೆ ಬಂದು ಮನಕಾಲೂರಿ ತಾವು ಗುಣ ತಾವು ಮನಸ್ಸು ಮಾಡಿದರೆ ನಾನು ಗುಣ ಮಾಡಬಲ್ಲಿರಿ ಅಂತ ಹೇಳ್ತಾನೆ ಏಸು ಆತನನ್ನು ಕೈ ಚಾಚಿ ಕುಷ್ಠ ರೋಗಿಯನ್ನು ಮುಟ್ಟಿದರು ಏಸು ಕೂಡ ಬಹಿಷ್ಕೃತ ಕೃತ್ಯವನ್ನು ಮಾಡ್ತಾರೆ ಯಾರು ಕುಷ್ಠ ಮುಟ್ಟು ಮುಟ್ಟಬಾರ್ದಿತ್ತು ಆದರೆ ಯೇಸು ಆತನ ಕೈ ಚಾಚಿ ಮುಡ್ತಾರೆ ಇಲ್ಲಿ ಯೇಸು ಕೂಡ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೋರ್ತಾರೆ ಬಹಿಶ್ಕರಲ್ಪಟ್ಟ ವ್ಯಕ್ತಿಯನ್ನು ಅಸ್ಪೃಶ್ಯ ವ್ಯಕ್ತಿಯನ್ನು ಮುಟ್ಟುತ್ತಾರೆ ಸ್ಪರ್ಶಿಸುತ್ತಾರೆ ಮತ್ತು ಖಂಡಿತವಾಗಿ ನನಗೆ ಮನಸ್ಸಿದೆ ನೀನು ಗುಣವಕ್ತಿ ಅಂತ ಹೇಳ್ತಾರೆ ಏನು ಮಾಡಬಾರದು ಅದನ್ನೇ ಮಾಡ್ತಾರೆ ತಕ್ಷಣ ರೋಗ ಗುಣವಾಗ್ತದೆ ಏಸು ಆತನಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾರೆ ನೀನು ಗುಣ ಹೊಂದಿದ್ದನ್ನು ಯಾರಿಗೂ ಹೇಳ್ಕೊಡೋದು ಆದರೆ ನೈ ನೆಟ್ಟಗೆ ಯಾಜಕನ ಮಳಿಗೆ ಹೋಗು ನಿನ್ನನ್ನು ಆತ ಪರೀಕ್ಷೆ ಮಾಡಲಿ ಮೋಶ ನಿಯಮಿಸಿದ ಶುದ್ಧೀಕರಣದ ವಿಧಿಯನ್ನು ಅನುಸರಿಸು ಇದು ಜನರಿಗೆ ಸಾಕ್ಷಿಯಾಗಲಿ ಅಂತ ಎಚ್ಚರಿಸಿ ಆತನ ಕಳಿಸಿಬಿಡ್ತಾರೆ ಆದರೆ ಈ ಕುಷ್ಠರೋಗಿ ಮಾಡಿದ್ದೆಲ್ಲ ಉಲ್ಟಾ ಆತ ಯಾಜಕನ ಬಳಿ ಹೋದ್ನೋ ಇಲ್ವೋ ಮೋಶೆ ನಿಯಮಿಸಿದ ಶುದ್ಧೀಕರಣದ ವಿಧಿಗಳನ್ನು ಪಾಲಿಸಿದ್ನೋ ಇಲ್ವೋ ಯಾರಿಗೂ ಹೇಳ ಅಂತ ಯಾವಾಗ ಏಸು ಹೇಳಿದ್ರು ಅದನ್ನೇ ಹೆಚ್ಚೆಚ್ಚು ಆತ ಹೇಳಿದ ಆತ ಎಲ್ಲೆಡೆ ಈ ಸಮಾಚಾರವನ್ನು ಹಬ್ಬಿಸಿದ ಸಿಕ್ಕವರಲ್ಲೆಲ್ಲ ಹೇಳಿದ ಏಸು ಬಂದು ನನ್ನನ್ನು ಗುಣಪಡಿಸಿದ್ರು ಗುಣಪಡಿಸಿದ್ರು ಅಂತ ಏನು ಹೇಳಕೂಡ್ದು ಅಂತ ಹೇಳಿದ್ರು ಅದನ್ನೇ ಹೇಳಿದ ಹೀಗೆ ಏಸು ಯಾವ ಪಟ್ಟಣ ಪ್ರದೇಶಗಳಿಗೆ ಹೋಗಲು ಅಸಾಧ್ಯವಾಗು ಆಗಲಿಲ್ಲ ಅಂತ ಅಶುಭ ಸಂದೇಶ ಹೇಳುತ್ತದೆ ಅವರು ನಿರ್ಜನ ಪ್ರದೇಶದಲ್ಲಿ ಇರತೊಡಗಿದ್ದಾರೆ ಅಂತ ಇವತ್ತಿನ ಶುಭ ಸಂದೇಶದಲ್ಲಿ ಏನು ಮಾಡಬೇಕು ಇತ್ತು ಅದನ್ನು ಮಾಡದೆ ಏನು ಮಾಡಬಾರ್ದು ಅದನ್ನೇ ಮಾಡಿದ ಸನ್ನಿವೇಶಗಳೇ ಹೆಚ್ಚು ಕೆಲವೊಮ್ಮೆ ಏಸು ನಿಯಮಗಳನ್ನು ಮುರಿದ್ರು ನಿಯಮಗಳನ್ನು ತನ್ನ ಮೇಲೆ ಹೇರಿದ್ರು ಇತರರ ಮೇಲೆ ಹೇರಲಿಲ್ಲ ಸಾಬತ್ತಿರಬಹುದು ಮುರಿದ್ರು ಇತರರನ್ನು ಪ್ರೀತಿಸಲು ಇಲ್ಲಿ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಬರುತ್ತಾನೆ ಆತನನ್ನು ಮುಟ್ಟುವುದು ಆತನೊಂದಿಗೆ ಮಾತನಾಡುವುದು ಬಹಳ ಹೀನಾಯ ಕೃತ್ಯವಾಗಿತ್ತು ಆದರೂ ನಿಯಮವನ್ನು ಮುರಿತಾರೆ ನಮ್ಮ ಪ್ರೀತಿಗೋಸ್ಕರ ಈ ಕೃತ್ಯವನ್ನು ಯಾರಿಗೆ ಹೇಳಬೇಡ ಗೌಪ್ಯವಾಗಿ ಇಡು ನನ್ನ ಕೀರ್ತಿ ಹಬ್ಬದ ಬೇಡ ಅಂತ ಹೆಸರು ಹೇಳ್ತಾರೆ ಆತನಿಗೆ ತಾನು ಬಲಿಷ್ಠ ನನ್ಗೆ ಎಲ್ಲವೂ ಸಾಧ್ಯ ಅಂತ ಎಲ್ಲ ಕಡೆ ಹೇಳಿ ತಿರುಗಬೋದಿತ್ತು ಆದ್ರೆ ಅದು ಆತರ ಇಷ್ಟ ಇರಲಿಲ್ಲ ಆದ್ರೆ ತರದ್ವಿರುದ್ಧವಾಗಿ ಕುಷ್ಟರೋಗಿಯೇ ಅದನ್ನೆಲ್ಲ ಹೇಳ್ತಾನೆ ಏಸು ಎಷ್ಟೋ ಬಾರಿ ಈ ಸಮಾಜದ ಧರ್ಮದ ಕಟ್ಟುಬಾಡುಗಳನ್ನು ಮುರಿದಿದ್ದಾರೆ ನಮ್ಮ ಪ್ರೀತಿಗಾಗಿ ಕಳೆದು ಹೋದ ಕುರಿಮರಿಯ ಸಾಮತಿಯಲ್ಲಿ ನಾವು ನೋಡ್ತೇವೆ ಒಂದು ಕುರಿಗಾಗಿ ತೊಂಬತ್ತೊಂಬತ್ತು ಕುರಿಯನ್ನು ಬಿಟ್ಟು ಕುರಿಗಾಗಿ ಹೋಗುತ್ತಾನೆ ಇದು ಕೂಡ ಒಂದು ರೀತಿಯ ಏನು ಹೇಳ್ತಾರೆ ಫುಲಿಶ್ನೆಸ್ ಅಂತ ಹೇಳೋ ಮೂರ್ಖತನ ಯಾರಾದರೂ ಒಂದು ಕುರಿಗೆ ಹುಡುಕಿ ಹೋಗ್ತಾರಾ ಆದರೆ ನಮ್ಮ ಪ್ರೀತಿಗೋಸ್ಕರ ನಿಯಮವನ್ನು ಅವರು ಮುರಿದರು ಈ ಗಣಿತದ ಲೆಕ್ಕಾಚಾರವನ್ನು ಮರೆತರು ದುಂದುಗಾರನ ಮಗ ತಂದೆಯ ಆಸ್ತಿಯನ್ನು ಪಡೆದುಕೊಂಡು ಹೋಗಿ ಅದನ್ನೆಲ್ಲ ವೇಷ್ಯರೊಂದಿಗೆ ಎಲ್ಲ ವ್ಯಯಿಸಿ ಹಿಂದೆ ಬಂದಾಗ ಆ ತಂದೆ ಆತನನ್ನು ಸ್ವೀಕರಿಸುತ್ತಾರೆ ಬಹಿಷ್ಕರಿಸುವುದಿಲ್ಲ ಇಲ್ಲಿ ಕೂಡ ಯೇಸು ನಿಯಮಗಳನ್ನು ಮುರಿಯುತ್ತಾರೆ ಪ್ರತಿಯೊಂದು ಹಂತದಲ್ಲಿಯೂ ಯೇಸು ನಮ್ಮ ಪ್ರೀತಿಗಾಗಿ ಒಂದು ಹೆಜ್ಜೆ ಮುಂದೆ ಹೋದರು ಸಮಾಜದ ಕಟ್ಟುಪಾಡುಗಳಿಗೆ ಆಚಾರಗಳಿಗೆ ವಿಚಾರಗಳಿಗೆ ಅವರು ಸೊಪ್ಪು ಹಾಕಲಿಲ್ಲ ಯಾಕೆಂದರೆ ಪಾಪಿಯನ್ನು ಶ್ರಮಿಸಲು ಪ್ರೀತಿಸಲು ಸ್ವೀಕರಿಸಲು ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ಈ ಸಮಾಜದ ಕಟ್ಟುಪಾಡುಗಳನ್ನು ಬಿಟ್ಟು ಭಿನ್ನವಾಗಿ ಜೀವಿಸಲು ಪ್ರಯತ್ನಿಸಬೇಕು ಅನೇಕ ಬಾರಿ ನಾವು ಸಮಾಜಕ್ಕೆ ಮೆಚ್ಚಿಸುವ ಜೀವನವನ್ನು ನಡೆಸ್ತೇವೆ ಪ್ರಪಂಚವನ್ನು ಮೆಚ್ಚಿಸುವ ಜೀವನವನ್ನು ನಡೆಸ್ತೇವೆ ಆದರೆ ಇತರರ ಪ್ರೀತಿಗಾಗಿ ಈ ಸಮಾಜವನ್ನು ಬಹಿಷ್ಕರಿಸುವಂತಹ ದಿಟ್ಟತನ ನಮ್ಮಲ್ಲಿದೆಯೇ ಅದಕ್ಕಾಗಿ ಏಸುವಿನಲ್ಲಿ ಬೇಡೋಣ ಈ ಕುಷ್ಠ ರೋಗಿಯ ಪ್ರಾರ್ಥನೆ ಕೂಡ ನಮ್ಮದಾಗಲಿ ತಾವು ಮನಸ್ಸು ಮಾಡಿದ್ದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ ಅನೇಕ ಬಾರಿ ಇತರನ್ನು ಮೆಚ್ಚಿಸುವಂತಹ ಕಾರ್ಯದಲ್ಲೇ ನಾನು ಮಗ್ನನಾಗಿದ್ದೇನೆ ನಿಜವಾದ ಶುಭ ಸಂದೇಶದ ನನ್ನ ಕರೆಗೆ ಬದ್ಧನಾಗಿ ಜೀವಿಸುವ ಆ ಅಜ್ಜೀನನ್ನು ನಾನು ಬಿಟ್ಟಿದ್ದೇನೆ ಯಸುವೆ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ಕಾಸ್ಟ ವಂದನೆಗಳು ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲ ಏಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರು ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ